ಯಾರು ಎಲ್ಲೇನು ಮಾತಾಡ್ತಾರೆ ಅಷ್ಟಕ್ಕೆಲ್ಲ ನೀವು ಕೇಳ್ತಾ ಇರ್ತೀರಾ ಅಂತ ಕಣ್ಕಟ್ಟಿ ನಾನು ಉತ್ತರ ಕೊಡೋಕ್ಕಾಯ್ತದೇನಪ್ಪ. ಆಯ್ತಲ್ಲ, ಈಗ ಎಲ್ಲ ಮುಗಿದಾಯ್ತು. ಈಗ ಸ್ಪಷ್ಟವಾಗಿ ನೀವು ಬಹುಮುಖ್ಯವಾದಂಥ ಪ್ರಶ್ನೆಗಳನ್ನು ರಾಜ್ಯದ ರಾಜಕೀಯದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅಂತ ಹೇಳಿದ್ದೀರಾ, ಅಷ್ಟಕ್ಕೂ ಕೂಡ ನನಗೆ ನಿಮ್ಮ ಮಾಹಿತಿ ಇದೆ, ಏನು ತಿಳ್ಕೊಂಡಿದ್ದೇನೆ ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ, ಸಾಕು ಅಂತ ನನಗೆ ಅನಿಸುತ್ತೆ. ಮುಂದಿನ ಹೆಚ್ಚಿಗೆ ಬೇಡಿ ದಯವಿಟ್ಟು. ಹರ್ಷವರ್ಧನ್ ಅವರು ಶಾಸಕರಾಗಿದ್ದಾರೆ, ಅವ್ರು ಶಾಸಕರಾಗಿ ಜನಪ್ರತಿನಿಧಿಯಾಗಿ ಏನು ಒಳ್ಳೆ ಕೆಲಸ ಮಾಡೋದು ಅಷ್ಟು ಮಾಡಿದ್ರೆ ಸಾಕು, ನನಗೆ ಮನಸ್ಸಿಗೆ ತೃಪ್ತಿ. ಇವರು ಅಮಿತ್ ಶಾ ಅವರು ತಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಒಳ್ಳೆ ಸುದ್ದಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ ಇಲ್ಲ, ನಾನು ಹೇಳಿದೆ ದಯಮಾಡಿ ಇನ್ನೊಂದ್ಸರಿ ಕೇಳಬೇಡಿ, ಇದೇ ಮೊದಲು ಇದೇ ಕೊನೆ. ಹಾಕಿ ನಾನು ಚುನಾವಣೆಗೆ ನಿಲ್ಲೋನಲ್ಲ, ಮಂತ್ರಿ ಆಗಬೇಕು. ಚುನಾವಣೆ ಕೇವಲ 5 ದಿನ ಇದೆ ಅಂತ ಸುಬ್ಬಣ್ಣಂತವರು ಎಲ್ಲರೂ ಒಪ್ಪಿಸಿ ನಿಲ್ಲಿಸೋದು. ನನ್ನ ಆರೋಗ್ಯನೂ ಸರಿ ಇದ್ದಿಲ್ಲ. ನಾನು ಈ ಸರಿ ಲೋಕಸಭೆಗೆ ಹೋದಾಗ ನೋಡಿದೆ, ನಾನೇನು 1980 January 1 ಆಯ್ಕೆ ಆಗಿದ್ದು, ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಆಗ, ಆ ಸದಸ್ಯರಲ್ಲಿ ಆಯ್ಕೆ ಆದವ್ರ ಪೈಕಿ ಇಬ್ಬರು ಹೆಸರು ಆಯ್ಕೆ ಆಗಿದ್ದವರು ಆ ಬ್ಯಾಚಲ್ಲಿ, ನಾನು ಮತ್ತು ರಾಮ್ ವಿಲಾಸ್ ಪಾಸ್ವಾನ್ ಅವರು ಇಲ್ಲ. ನನ್ನ ಮನಸ್ಸು ಗೊತ್ತಿದೆ, ನಾನು ಒಬ್ಬನೇ ಇರೋರು ಅಂತ ಆ ಬ್ಯಾಚ್ನವನು. ಇವರು ನಿಲ್ಲಿಲ್ಲ. ಅವರು ಮೊನ್ನೆ ನಮ್ಮ ಅಹಮದ್ ಪಟೇಲ್ ನಮ್ಮ ಬ್ಯಾಚ್ನವರು ಮಧ್ಯೆ ಬಿಟ್ಟು ಈಗ ಅವರು ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ, ಲೋಕಸಭೆಗೆ ಬರಲಿಲ್ಲ ಅವರೆಲ್ಲ. ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನು ಕಾಂಗ್ರೆಸ್ಸಲ್ಲಿದ್ದಾಗಲೇ ತೀರ್ಮಾನ ಮಾಡಿಕೊಟ್ಟಿದ್ದೆ, 1 ಡಜನ್ ಎಲೆಕ್ಷನ್ ಆಗಿತ್ತು, 12 2 ಅಸೆಂಬ್ಲಿ ಎಲೆಕ್ಷನ್ ಸೇರಿ ನನಗೆ ಒಟ್ಟು ಇಲ್ಲಿ ಗೆದ್ದಿದ್ದು ಸೇರಿಸಿ 12 ಎಲೆಕ್ಷನ್ ಆಗಿತ್ತು. ಇನ್ನು ಬೇಡ ಹೆಚ್ಚು ಈ ರಾಜಕೀಯ, ಈ ಚುನಾವಣಾ ರಾಜಕೀಯ, ಎಲೆಕ್ಟ್ರಲ್ ಪಾಲಿಟಿಕ್ಸ್ ಸ್ವಲ್ಪ ಬ್ರೇಷ್ಟಿದ್ದೀನಿ ಸಾಕು ಅನ್ನೋದಲ್ಲ. ಅನ್ಸೆರಿಮೋನಿಯಸ್ ಆಗಿ ದ್ವೇಷದಿಂದ ವಿಷಕಾರಿ ಸಿದ್ದರಾಮಯ್ಯ ತಗೊಂಡಂಥ ಡಿಸಿಷನ್ಗೆ ನಾನು ಅದನ್ನು ವಿರೋಧಿಸಿ ಕಂಟಿನ್ಯೂ ಆದೆ ಅಷ್ಟೇ. ಅದನ್ನು ಆದಮೇಲೆ ಏನು ಮಾಡ್ದ ಅಂತ ಅನುಭವಿಸ್ದೆ. ಅನುಭವಿಸ್ದು ಪ್ರತಿಯಾಗಿ ಅವನಿಗೇನು ತೋರಿಸ್ಬೇಕು ಅಂತ ತೋರಿಸಿ ಅದಾಗಿದೆ, ತೃಪ್ತಿ ಇದೆ, ಸಾಕು ನನಗೆ. ಮಂತ್ರಿಗಿರಿನೂ ಬೇಡ, ಏನು ಬೇಡ. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಅವರ ನೇತೃತ್ವದಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ 5 ವರ್ಷಗಳ ಕಾಲ ರಾಜ್ಯ ಸಚಿವನಾಗಿಯೇ ಕೆಲಸ ಮಾಡಿದ್ದೇನೆ, ಅನ್ಇಂಟ್ರಪ್ಟೆಡ್ ಮಿನಿಸ್ಟರ್. 5 ವರ್ಷಗಳ ಕಾಲ ಒಳ್ಳೆಯ ಹೆಸರು ತಗೊಂಡಿದ್ದೀನಿ, ಸಾಕಾಗಿದೆ. ರಾಜ್ಯದಲ್ಲೂ ಕೂಡ ನಾನು 3 ವರ್ಷಗಳ ಕಾಲ ರೆವೆನ್ಯೂ ಮಿನಿಸ್ಟರ್ ಆಗಿದ್ದೀನಿ, 2 ಬಾರಿ ನಾನು ಅಸೆಂಬ್ಲಿಗೆ ಎಲೆಕ್ಟ್ ಆಗಿ ಮಾಡಿದ್ದೀನಿ, ತೃಪ್ತಿ ಇದೆ. ನಾನು ಎಲ್ಲೇ ಬೀದಿ ತಿರುಗಾಡಿದ್ರು ಯಾರೂ ನನ್ನ ಬಗ್ಗೆ ರಾಜಕೀಯದ ಮನಸ್ಸಲ್ಲ ದ್ವೇಷದಿಂದ ಮಾತಾಡ್ಬೋದು ಹೊರತು ಅವ್ರು ಎದೆ ಮುಕ್ತಿ ಮಾತಾಡ್ಕೊಳ್ಳಿ. ನನ್ನ ರಾಜಕೀಯ ಜೀವನದಲ್ಲಿ ಏನಾದರೂ ಭ್ರಷ್ಟಾಚಾರ ಆಗಲಿ, ಸ್ವಜನ ಪಕ್ಷಪಾತ ಆಗಲಿ ಬಂದ ಇಲ್ಲದಿದ್ದರೆ ನಾನು ಒಪ್ಪಿಗೆ ತಪ್ಪಾಡಿದ್ದೀನಿ. ಆ ಗಿಲ್ಟಿ ಇಲ್ಲ ನನಗೆ, ಆ ಥರ ಇಲ್ಲ. ನಾನು ಯಾರೂ ಕೇಳ್ತಾ ಇಲ್ಲ ನನಗೆ ತಿಳಿದ ಮಟ್ಟಿಗೆ. ಸಾಧ್ಯವಾದ್ರೆ ಹೈಕಮಾಂಡ್ ಗಮನಕ್ಕೆ ತರ್ಬೋದು ಅಷ್ಟೇ. ಅವರು ಹೈಕಮಾಂಡ್ ನಾನು ಹೇಳಿದೆ ಮೊದಲೇ, BJP ರಾಷ್ಟ್ರೀಯ ಪಕ್ಷ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ನಟ ಅಂತ ಸ್ಟೇಟ್ ನ್ಯಾಷನಲ್ ಲೀಡರ್ ಇದ್ದಾರೆ, ಅಧ್ಯಕ್ಷ ಇದ್ದಾರೆ, ಇನ್ನು ಬಹಳ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಅವ್ರ ಗಮನಕ್ಕೆಲ್ಲ ತಂದು ಚರ್ಚೆ ಮಾಡಿ ಏನಾದರೂ ಅವ್ರ ಗಮನಕ್ಕೆ ತರ್ಬೋದು ಏನಾದ್ರು. ಈ ಥರ ಈಗಿರೋದು ರೀಶಪರಲ್ಲ ವಿಸ್ತರಣೆ ಅಷ್ಟೇ. ಈಗಿರೋರು ಒಬ್ಬರು ಡ್ರಾಪೇನ್ ಮಾಡೋಕ್ಕೆ ಆಗಿಲ್ಲ ಅದರ ದೃಷ್ಟಿ. ಇನ್ನೆಷ್ಟು ಮಂತ್ರಿಗಳನ್ನ ತಗೋಬೋದು ಅಷ್ಟು ಯೋಚನೆ ಮಾಡಿ ಅಷ್ಟು ಜನ ಮಂತ್ರಿಗಳಿಗೆ ಅವಕಾಶ ಮಾಡಿಕೊಡ್ಬೇಕಾದ ಕೊಟ್ಟಾಗ್ತದೆ. ಈ ಉಪಚುನಾವಣೆ ಗೆಲುವು CM ಅವರನ್ನ ಬದಲಾವಣೆ ಮಾಡಿದ್ಯಾ ಅಂತ. ಈಗ ಆ ಥರ ಏನಿಲ್ಲ, ಸ್ವಲ್ಪ ಈಗ ಉಪಚುನಾವಣೆಗಳಲ್ಲಿ ಒಳ್ಳೆ ಫಲಿತಾಂಶ ಬಂದಿದೆ. ಯಾಕೆಂದ್ರೆ ವಿರೋಧ ಪಕ್ಷ ಕುಸಿತೋಗ್ಬಿಟ್ಟಿದೆ. ಹಾ, ನೀವು ತಿಹಾರ್ ಜೈಲು ಪ್ರೆಸ್ಟೇಟ್ ಮಾಡಿ ಓಟ್ ಕೊಡಿ ಅಂದ್ರೆ ಯಾರು ಓಟ್ ಕೊಟ್ಟರು ಏನ್ರೀ? ಅದಕ್ಕೊಂದು ಬೇಡ. 136 ವರ್ಷ ಕಾಂಗ್ರೆಸ್ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಮುಖ ಹೊತ್ಕೊಂಡು ಓಟ್ ಕೇಳ್ತೀರ ನೀವು ಜನಗಳ ಬೆಂಬಲನ? ಯೋಚನೆ ಮಾಡ್ಬೇಕು ಅವರು ಕೂಡ. ನೈತಿಕವಾಗಿ ಹಾಳಾಗ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷ, ಅದ್ರ ಲಾಭ ಸಹಜವಾಗಿ ಆಡಳಿತ ನಡೆಸ್ತಕ್ಕಂಥ ಪಕ್ಷಕ್ಕಾಗಿದೆ ಬಂದಿದೆ. ಅದರಿಂದ ಏನು ಈಗ ಹೀರೆಕಾಯಿ ಆಗಬೇಕಾಗಿಲ್ಲ. ಈಗ CM ಬದಲಾವಣೆ ಮಾಡಿದ್ರು ಅಧಿಕಾರ ಕೆಲಸ ಬದಲಾವಣೆ ಮಾಡಿಸ್ಬಿಡ್ತದೆ ಅವ್ರನ್ನ. ಅದೆಲ್ಲ ಆಗಿಲ್ಲ ಅಂತ ಹೇಳೋಕ್ಕೂ ಆಗಿಲ್ಲ, ಆಗಿದ್ದಾರೆ ಅಂತ ಹೇಳೋಕ್ಕಾಗಿಲ್ಲ. ಒಂಥರ ಅವರು ಕೂಡ ಮುಳ್ಳಿನ ಮೇಲೆ ಪಂಚೆ ಹಾಕ್ದಾಗ ಆಗ್ಬಿಟ್ಟಿದೆ. ಭಾಳ ಹುಷಾರಾಗಿ ಹೋಗ್ಬೇಕು, ತೆಗಿಬೇಕು,
ಬಹಳ ಕಠಿಣವಾಗಿದೆ ಅವ್ರು ತಿಳ್ಕೊಂಡಿರೋ ಸುಸದಿಲ್ಲ ಬೆಂಬಲಿಗರಿಗೆ ಅಂತಕ್ಕಂಥ ರೀತಿಯಲ್ಲಿ ಎಲ್ಲರೂ ಅವ್ರು ಬೆಂಬಲಿಗರೇ ಯಾರಿಗೆ ಯಡಿಯೂರಪ್ಪನ ಬೇಡ ಅಂತ ಹೇಳಿದರೆ ಈಗ ಎಲ್ಲರೂ ಅವ್ರ ಬೆಂಬಲಿಗೆ ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡಿ ಎಲ್ಲಿ ಯಾರ್ಯಾರ ಹತ್ರ ಹೇಗೆ ಚರ್ಚೆ ಮಾಡಬೇಕು ಮಾಡಿ ಈ ಬೋರ್ಡ್ ಕಾರ್ಪೊರೇಷನ್ಗಳು ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು ಅಂತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಇರ್ತದೆ. ನೋಡ್ರಿ ಒಬ್ಬ ಮುಖ್ಯಮಂತ್ರಿ ಕಾರ್ಯ ಹೋಗ್ತದ ಜಾಸ್ತಿ ಇದ್ದೇ ಇರ್ತದೆ. ಆಡಳಿತ ನಾನು ಹೇಳಿದೆ ಸಿದ್ದರಾಮಯ್ಯ ಯಾಕೆ ಮನೆಗೆ ಹೋಗಿದ್ದು ನಾನೇ 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 ಅಂತ ಹೇಳಿ ಕಾರ್ಯ ಹೋಗ್ತದೆ. ಎಲ್ಲೋ ಒಂದು ಕಡೆ ಹೇಳುತ್ತಾರೆ ವಿಸ್ಡಮ್ ಇಲ್ಲ. ಸಿದ್ದರಾಮಯ್ಯನ ವಿಸ್ಡಮ್ ಇತ್ತೆ ಅಂದ್ರಿ ಬುದ್ಧಿವಂತಿಕೆ ಇರಲಿಲ್ಲ. ಪ್ರೆರೋಗೇಟಿವ್ ಇರ್ತದೆ ಅವ್ರಿಗೆ, ಪರಮಾವಧಿ ಅಧಿಕಾರ ಇರ್ತದೆ ಮುಖ್ಯಮಂತ್ರಿಗೆ. ಆದರೆ ಬುದ್ಧಿ ವಿಸ್ಡಮ್ ಬೇಕು, ಬುದ್ಧಿ ಶಕ್ತಿ ಸಿದ್ದರಾಮಯ್ಯನಿಗೆ. ಇಟ್ ವಾಸ್ ಎ ಲ್ಯಾಕ್ ಆಫ್ ವಿಸ್ಡಮ್, ದಟ್ಸ್ ವೈ ಈ ಲಾಸ್ಟ್ ದಿ ಪವರ್. ಈ ಹಿಂಸೆ ಲಾಸ್ಟ್ ಇನ್ ದಿ ಎಲೆಕ್ಷನ್ ಮಿಜರಬಲಿ. ನಾನು ಅದನ್ನೇ ಹೇಳ್ತಾ ಇರ್ತೀನಿ ಈ ಸಿ ಎಂಗೂ ಕೂಡ, ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು, ತಾಳ್ಮೆ ಇರಬೇಕು. ನಿಮಗೆ ಯೋಚನೆ ಮಾಡಿ ಡಿಕ್ಷನರಿ ತಗೊಳ್ಳಿ. ಏನಾಗಲ್ಲ, ಪ್ರಪಂಚ ಮುಳುಗೋಗೋದಿಲ್ಲ ಅನ್ನೋ ರೀತಿ ಹೇಳ್ತಾ ಇರ್ತೀನಿ. ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.